ಒಂದು ಕಡೆಗೆ ಕೇಳೋರಿಲ್ಲ, ದಿಕ್ಕಾಪಾಲಾಗಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಹೋಗ್ರಪ್ಪ ಏನಾದರೂ ಮಾಡಿ ಅಂತಂದರೆ ಇಂತಹ ಕೆಲಸವನ್ನು ಮಾಡೋದು. ಅದೇನು ಗಂಗಾವತಿ ಆನೆಗುಂದಿಯಲ್ಲಿ 2 ಕೋಟಿ ವೆಚ್ಚದಲ್ಲಿ ಸಚಿವ ರಾಮುಲು ಅವರು ಜೀರ್ಣೋದ್ಧಾರ ಮಾಡ್ತಿರುವ ಸರೋವರ ಅದು. ಈ ಸರೋವರದಲ್ಲಿ ಏನು ಮಾಡಿದ್ದಾರೆ, ಮೂಲವಾಗಿರುವಂಥ ವಿಗ್ರಹವನ್ನೇ ಕಿತ್ತುಬಿಟ್ಟು ಇನ್ನೊಂದು ಕಡೆಗೆ ಇಟ್ಟಿದ್ದಾರೆ. ಅಯ್ಯೋ ಏನ್ರಿ, ಲಕ್ಷ್ಮೀ ದೇಗುಲದ ಗರ್ಭಗುಡಿಗೆ ಹಾನಿಯನ್ನು ಮಾಡಿದ್ದಾರಾ? ಈಗ ಒಂದು ಪ್ರಶ್ನೆ ಹೇಳ್ತಾ ಇದೆ. ಈಗ ಪಂಪಾ ಸರೋವರದ ಕತೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಐತಿಹಾಸಿಕ ಪ್ರಸಿದ್ಧಿಯಾಗಿರುವಂಥ ಪಂಪ ಸರೋವರ ಜೀರ್ಣೋದ್ಧಾರ ಹೆಸರಿನಲ್ಲಿ ಈಗ ಸಂಪೂರ್ಣವಾಗಿ ಏನಂದ್ರೆ ಹಾಳಾಗಿದೆ ಅಂದರೆ ತಪ್ಪಾಗಿಲ್ಲ. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಪಂಪ ಸರೋವರ ಅಂದರೆ ಸಾಕಷ್ಟು ಪ್ರಸಿದ್ಧಿ ಪಡೆದಿದೆ. ಈಗ ನೋಡ್ತಾ ಇರೋ ದೃಶ್ಯದಲ್ಲಿ ಇದು ಸಪ್ತ ಸರೋವರಗಳಲ್ಲಿ ಒಂದಾಗಿರುವಂಥ ಪಂಪ ಸರೋವರ. ಇದು ಸಾಕಷ್ಟು ಭಕ್ತರನ್ನು ಹೊಂದಿತ್ತು. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ವಿದೇಶಗಳಿಂದ ಬಂದು ಅಂದರೆ ಇಲ್ಲಿ ಪಂಪ ಸರೋವರದಲ್ಲಿ ಈ ಸ್ನಾನ ಮಾಡ್ತಿದ್ರು. ಈ ರೀತಿ ಒಂದು ಕುರುಗಳು ಸಹ ಸಿಗ್ತವೆ. ಇಷ್ಟು ಸಾಕಷ್ಟು ಜನರು ಇವತ್ತಿಗೂ ಭಕ್ತರು ಬರ್ತಾರೆ. ಈ ದೃಶ್ಯ ಈಗ ಜೀರ್ಣೋದ್ಧರಿಸಿನಲ್ಲಿ ಸಚಿವ ಶ್ರೀರಾಮುಲು ಅವರು ಈ ಅಂದರೆ ಪಂಪ ಸರೋವರ ಟೋಟಲ್ ಎಲ್ಲವನ್ನು ದೇವಸ್ಥಾನ ಆಗಿರ್ಬೋದು ಮತ್ತು ಸರೋವರವನ್ನು ಎಲ್ಲ ಅಭಿವೃದ್ಧಿಯ ಕೆಲಸ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡಿ ದೊಡ್ಡ ದೊಡ್ಡವಾದಂಥ ಕ್ರೇನ್ಗಳನ್ನು ಬಳಸಿ ಅಂದರೆ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ನೋಡ್ತಾ ಇರುವುದು ಹಳೆ ಕಲ್ಲುಗಳು ಯಾವುದೇ ರೀತಿ ಮೂಲ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪುರಾತತ್ವ ಇಲಾಖೆ ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಸರ್ಕಾರ ಸಹ ಸಾಕಷ್ಟು ಗೈಡ್ಲೈನ್ ಪ್ರಕಾರ ಯಾವುದೇ ರೀತಿ ಹಳೆ ಕುರುಗಳು ಇರಬೇಕು, ಯಾವುದೇ ರೀತಿ ಹೊಸ ಕುರುಗಳನ್ನ ಹೊಸವನ್ನು ಯಾವುದೇ ರೀತಿ ಆಗಬಾರ್ದಂತ ಖಡಕ್ಕಾಗಿ ಪುರಾತತ್ವ ಇಲಾಖೆ ಅಭಿವೃದ್ಧಿ ಮಾಡುವಂಥ ಸಚಿವ ಶ್ರೀರಾಮುಲು ಅವರು 3 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕೆಲಸ ಇಲ್ಲಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ದೇವರ ವಿಗ್ರಹವನ್ನು ಯಾವ ರೀತಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೆ ಅಂತ ಹೇಳ್ಬೋದು. ಈಶ್ವರ ವಿಗ್ರಹ ಸಹ ಅಂದರೆ ಈಗ ಈ ಕಡೆ ಭಾಗದಲ್ಲಿ ಇಟ್ಟು ಪೂಜೆ ಪುನಸ್ಕಾರ ನಡೀತಾ ಇದೆ. ಇನ್ನೊಂದು ಕಡೆ ಮಹಾಲಕ್ಷ್ಮಿ ಅವರ ವಿಗ್ರಹ ಸಹ, ಮೂಲ ವಿಗ್ರಹ ಸಹ ಇಲ್ಲಿ ಇದೆ. ಮತ್ತು ಅದ್ರ ಮುಂದೆ ಶ್ರೀಚಕ್ರ ಸಹ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇವೆಲ್ಲ ಪಕ್ಕದಲ್ಲಿಂದ ಗರ್ಭಗುಡಿಯಲ್ಲಿರುವಂಥ ಇರಬೇಕಾಯಿತು, ಆದರೆ ಇಲ್ಲಿ ಇದೆ ಅಂತ ಹೇಳ್ಬೋದು. ಯಾಕಂದರೆ ಒಟ್ಟಾರೆ ಆಗಿರ್ಬೋದು ಯಾವುದೇ ರೀತಿ ಇಲ್ಲಿ ಮೂಲ ವಿಗ್ರಹಕ್ಕೆ ಯಾವುದೇ ಧಕ್ಕೆ ಆಗಬಾರ್ದು ಅಂತ ಹೇಳಿದ್ರು ಸಹ ಸರ್ಕಾರ ಆಗಿರ್ಬೋದು ಮತ್ತು ಪುರಾತತ್ವ ಇಲಾಖೆ ಅವನ್ನೆಲ್ಲ ಗಾಳಿಗೆ ತೂರಿ ಸಚಿವ ಶ್ರೀರಾಮುಲು ಅವರು ಇಲ್ಲಿ ಅಭಿವೃದ್ಧಿ ಜೀರ್ಣೋದ್ಧಾರ ಕೆಲಸದಲ್ಲಿ ಎಲ್ಲೇ ಒಂದು ಕಡೆ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕೂಡಲೇ ಏನಪ್ಪ ಜಿಲ್ಲಾಡಳಿತ ಆಗಲಿ ಮೂಲ ಪುರಾತತ್ವ ಇಲಾಖೆದವರು ಎಚ್ಚೆತ್ತುಕೊಂಡು ಇಲ್ಲಿ ಏನಾಗಿದೆ ಸಮಗ್ರ ತನಿಖೆ ಆಗಬೇಕು ಎಂಬುದು ಸ್ಥಳೀಯರ ಒತ್ತಾಯ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಮುಖಂಡಗತಿ, ಪಬ್ಲಿಕ್ ಟಿವಿ, ಕೊಪ್ಪಳ.